ನಮಸ್ಕಾರ ವೀಕ್ಷಕರೇ, ಕೆಕೆ ಟು ನ್ಯೂಸ್ಗೆ ಸ್ವಾಗತ. ಅಸ್ಪೃಶ್ಯತೆ ನಿರ್ಮೂಲನಾ ಬೀದಿ ನಾಟಕ ಕಾರ್ಯಕ್ರಮ ಜರುಗಿತು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹಿಪ್ಪರ್ಗಿಯ ಮಲ್ಲಯ್ಯನಗುಡಿಯಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಹಾಗೂ ಭಾರತೀಯ ಶೈಕ್ಷಣಿಕ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವಿಜಯಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಅಸ್ಪೃಶ್ಯತಾ ನಿರ್ಮೂಲನಾ ಬೀದಿ ನಾಟಕ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶಂಕರಮ್ಮ ಬಸವನಪ್ಪ ಗುಂಡನವರು ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಶಿವುಬಾಯಿ ಭೀಮಪ್ಪ ಮಾದರ್ ಹಾಗೂ ಸೆಕ್ರೆಟರಿ ಅವರಾದ ಹೆಚ್ ಬಿರಾದರ್ ಅವರು, ಸಮಾಜ ಕಲ್ಯಾಣ ಇಲಾಖೆಯ ಅರಿವು ಮೂಡಿಸುವ ಕಾರ್ಯಕ್ರಮವು ಹಾಗೂ ಸಖಿ ಒನ್ ಸ್ಟಾಪ್ ಸೆಂಟರ್ ಯೋಜನೆಯ ಸೌಲಭ್ಯಗಳ ಕುರಿತು ಭಾರತಿ ನಾಗರಾಳ್ ಅವರು ಮಾತನಾಡಿದರು. ಇನ್ನು 181 ಮಹಿಳಾ ಸಹಾಯವಾಣಿ ನಂಬರ್ ಇದು, ಇದರ ಸದುಪಯೋಗವನ್ನ ಎಲ್ಲ ಮಹಿಳೆಯರು ಪಡೆದುಕೊಳ್ಳಬೇಕು ಅಂತ ಕರೆ ಕೊಟ್ರು. ವರದಿ ಶಿವಪುತ್ರ ವಡ್ಡರ್, ಕೆಕೆ ಟು ನ್ಯೂಸ್, ಬಸವನ ಬಾಗೇವಾಡಿ. ಹಿಂದೂ ಸಾಮ್ರಾಟ ಹೃದಯ ಜೈ ಭವಾನಿಯ ಶಿಷ್ಯ ಮರಾಠ ಸಮಾಜದ ಅಂದ್ರೆ ತಪ್ಪಾಗುತ್ತೆ, ಎಲ್ಲಾ ಸಮಾಜದ ಸರ್ವ ಜಾತಿಯ ಶ್ರೇಷ್ಠ ವ್ಯಕ್ತಿ ಛತ್ರಪತಿ ಶಿವಾಜಿ ಮಹಾರಾಜರ 395ನೆಯ ಜಯಂತ್ಯೋತ್ಸವವನ್ನು ಕಲಬುರಗಿ ನಗರದ ಭಾರತೀಯ ಯುವ ಸೈನ್ಯ ಕೇಂದ್ರ ಕಚೇರಿಯಲ್ಲಿ ಆಚರಿಸಲಾಯಿತು. ಛತ್ರಪತಿ ಶಿವಾಜಿ ಮಹಾರಾಜರ ತತ್ವ ಸಿದ್ಧಾಂತ ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ. ಹೀಗಾಗಿ ಹೋದ ವರ್ಷ ಕರ್ನಾಟಕ ಸರ್ಕಾರ ಮರಾಠ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆಯನ್ನ ಮಾಡಿತ್ತು. ಈಗ ಹಿಂದೆ ಅಥವಾ ನಾಳೆ ಒಳಗಡೆ ಅಭಿವೃದ್ಧಿ ಮಂಡಳಿಗೆ, ಸಮಾಜದ ಮುಖಂಡರಿಗೆ, ಇದು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ನಿಯುಕ್ತಿಯನ್ನ ಆಗ್ತಾ ಇದೆ. ಅಷ್ಟೇ ಅಲ್ಲ,